ದೇವರ ವಾಕ್ಯವೇ ಪ್ರಕಾಶಾಲಯ, ಅದರಿಂದ ಜೀವನ ಪ್ರಕಾಶಮಯ. ಬೈಬಲ್ನಿಂದ ಆರಿಸಿದ, ಕೀರ್ತನೆಗಳ ಗ್ರಂಥದಿಂದ ಆಲಿಸಿದ ವಾಚನವನ್ನು ಆಲಿಸೋಣ. ಕೀರ್ತನೆ 119, ವಾಕ್ಯ 105-112. ನಿನ್ನ ವಾಕ್ಯ ನನಗೆ ದಾರಿದೀಪ, ನನ್ನ ಕಾಲಿನ ನಡೆಗೆ ಕೈದೀಪ. ನಡೆದುಕೊಳ್ಳುವೆನು ಶಪಥ ಮಾಡಿರುವಂತೆ, ನಿನ್ನ ನೀತಿ ವಿಧಿಗಳನ್ನು ಪಾಲಿಪೆನು ಅದರಂತೆ. ಕುಗ್ಗಿ ಹೋಗಿರುವೆನು ಪ್ರಭು ಅತ್ಯಧಿಕವಾಗಿ, ಚೇತನಗೊಳಿಸು ನಿನ್ನ ವಾಕ್ಯಾನುಸಾರವಾಗಿ. ಸ್ವೀಕರಿಸು ನಾನು ಉಸಿರುವ ಸ್ತುತಿಯರ್ಪಣೆಯನ್ನು, ಪ್ರಭು ನನಗೆ ಕಲಿಸು ನಿನ್ನ ವಿಧಿ ನಿಯಮಗಳನ್ನು. ಕೈಯಲ್ಲಿ ಜೀವ ಹಿಡಿದು ಕಳೆಯುತ್ತಿರುವೆ ಕಾಲವೆಲ್ಲ, ಆದರೂ ಪ್ರಭು ನಾ ಧರ್ಮಶಾಸ್ತ್ರವನ್ನು ಮರೆತಿಲ್ಲ. ಒಟ್ಟಿಹರು ಎನಗೆ ಆ ದುರುಳ ಜನರು ಬಲೆಯನ್ನು, ಆದರೂ ಮೀರಿಲ್ಲ ನಾನು ನಿನ್ನ ನಿಯಮಗಳನ್ನು. ಹೃದಯಾನಂದಕರ ನಿನ್ನ ಕಟ್ಟಳೆಗಳು, ನನಗಮರ ಸ್ವಾಸ್ಥ್ಯವಾದುವು ಅವುಗಳು. ಮನಸ್ಸು ಮಾಡಿರುವೆ ಸದಾ ಕೈಗೊಂಡು ನಡೆಯಲು, ಜೀವಮಾನವೆಲ್ಲ ನಿನ್ನ ನಿಬಂಧನೆಗಳನ್ನು. ದೇವರ ವಾಕ್ಯವಿದು. ಪ್ರಿಯ ಸಹೋದರ ಸಹೋದರಿಯರೇ, ಪವಿತ್ರ ಬೈಬಲ್ನಲ್ಲಿನ ವಾಚನವು ದೇವರ ವಾಕ್ಯವೆಂದೇ ಕರೆಯಲ್ಪಡುತ್ತದೆ. ಪವಿತ್ರ ಬೈಬಲ್ ಅನ್ನು ದೇವರ ವಾಕ್ಯ ಎಂದು ಕರೆದಿರುವುದು ಅತಿ ಸೂಕ್ತ. ಏಕೆಂದರೆ ದೇವರೇ ಪವಿತ್ರ ಬೈಬಲ್ನ ನೈಜ ಬರಹಗಾರ ಅಥವಾ ಗ್ರಂಥಕರ್ತನಾಗಿದ್ದು, ಆತನ ಪ್ರೇರೇಪಣೆಯಿಂದ ಬೈಬಲ್ ಬರೆಯಲ್ಪಟ್ಟಿತು. ಈ ಮೂಲಕ ಮಾನವ ಭಾಷೆಯಲ್ಲಿಯೇ ನಾವು ದೇವರನ್ನು ಆಲಿಸುವಂತಾಯಿತು. ಬೈಬಲ್ನಲ್ಲಿ ದೇವರು ತಮ್ಮನ್ನು ತಾವೇ ಪ್ರಕಟಪಡಿಸಿದರು. ತಮ್ಮ ಆಜ್ಞೆಗಳನ್ನು, ಕಟ್ಟಳೆಗಳನ್ನು, ಜೀವದಾಯಕ ಮಾತುಗಳನ್ನು ಪ್ರವಾದಿಗಳ ಮತ್ತು ಪ್ರೇಷಿತರ ಮತ್ತು ಸುವಾರ್ತೆಕಾರರ ಮೂಲಕ ಬರೆಯಿಸಿದರು. ಬೈಬಲ್ನಲ್ಲಿರುವ ದೇವರ ವಾಕ್ಯ ಅಮರವಾದುದು, ಅದು ಸದಕಾಲ ಬಾಳುವುದು. ದೇವರ ವಾಕ್ಯವು ಜೀವನ ಮೌಲ್ಯಗಳನ್ನು ಪ್ರಕಟಪಡಿಸಿ, ವಿವರಿಸಿ, ವಿಶ್ಲೇಷಿಸಿ, ಅದನ್ನು ಆಲಿಸುವವರಿಗೆ ಈ ಜೀವನ ಮೌಲ್ಯಗಳನ್ನು ತಮ್ಮದಾಗಿಸಲು ಪ್ರೇರೇಪಿಸುತ್ತದೆ. ದೇವರಿಗೆ ಅಭಿಮುಖರಾಗಿ ಅವರಿಗೆ ಮೆಚ್ಚುವಂತಹ ವಿಶ್ವಾಸಭರಿತ ಜೀವನ ನಡೆಸಲು ಹಾಗೂ ಜೀವನವನ್ನು ಸುಂದರವಾಗಿಸಲು ಇಲ್ಲಿ ಸಲಹೆ ಸೂಚನೆಗಳಿವೆ. ಹೀಗೆ ಬೈಬಲ್ ಎಂಬ ಹೊತ್ತಿಗೆ ಅದೊಂದು ದೀವಿಗೆ. ಆದ್ದರಿಂದ ಕೀರ್ತನೆಗಾರರ ಗ್ರಂಥದಲ್ಲಿ ವ್ಯಕ್ತವಾದ ದೇವರ ವಾಕ್ಯ ಅರ್ಥಪೂರ್ಣವಾದುದು. ನಿನ್ನ ವಾಕ್ಯ ನನಗೆ ದಾರಿದೀಪ, ನನ್ನ ಕಾಲಿನ ನಡೆಗೆ ಕೈದೀಪ. ಸಂತ ಯೋವಾನನ ಸುವಾರ್ತೆ 8:12 ವಾಕ್ಯದಲ್ಲಿ ಪ್ರಭು ಕ್ರಿಸ್ತರ ಮಾತುಗಳು ಇಂತಿವೆ. ಬಳಿಕ ಯೇಸು ಸ್ವಾಮಿ ಜನರನ್ನು ಮತ್ತೊಮ್ಮೆ ಕಂಡು ಹೀಗೆಂದರು, ನಾನೇ ಜಗಜ್ಯೋತಿ, ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ, ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ. ಪ್ರಭು ಕ್ರಿಸ್ತರು ತಮ್ಮ ಉದಾತ್ತ ಧ್ಯೇಯಭರಿತ ಜೀವನದ ಮೂಲಕ ಜನರ ಜೀವನದಲ್ಲಿ ಜ್ಯೋತಿಯನ್ನು ತಂದುಕೊಟ್ಟರು. ಒಂದು ರೀತಿಯಲ್ಲಿ ಹೇಳುವುದಾದರೆ, ಅವರ ಈ ಮೂಲಕ ಈ ಲೋಕದಲ್ಲಿ ದೇವರ ದರ್ಶನವು ನಮಗೆ ಲಭಿಸುವಂತಾಯಿತು. ಬೈಬಲ್ನಲ್ಲಿ ಯೇಸುವಿನ ಜೀವನದ ಪ್ರಮುಖ ವಿಚಾರಗಳನ್ನು ಎಳೆ ಎಳೆಯಾಗಿ ವಿವರಿಸಲಾಗಿದೆ. ಅದೇ ಕಾರಣಕ್ಕಾಗಿ ಬೈಬಲ್ ಅಥವಾ ದೇವರ ವಾಕ್ಯ ಪ್ರಕಾಶಾಲಯವೇ ಸರಿ. ಯೇಸುವಿನ ಉದಾತ್ತ ಮೌಲ್ಯಗಳನ್ನು ನಮ್ಮದಾಗಿಸಿ ಅವರ ವಾಕ್ಯವನ್ನು ಆಲಿಸಿದಾಗ ಜೀವನ ಪ್ರಕಾಶಮಯವಾಗುವುದರಲ್ಲಿ ಸಂದೇಹವಿಲ್ಲ.